ಪ್ರಣಾಮ್ ಸದ್ಗುರು. ನಮ್ಮ ದೇಹದ 70% ಭಾಗ ನೀರು, ಮತ್ತು ನಾವು ಚೈತನ್ಯೀಕರಿಸಿದ ನೀರನ್ನು ಕುಡಿದ್ರೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬಹುದು ಅಂತ ನೀವು ಹೇಳಿರೋದನ್ನು ಕೇಳಿದ್ದೀನಿ. ನಾವು ಉಸಿರಾಡೋ ಗಾಳಿ ಮತ್ತು ಆಹಾರಕ್ಕೂ ಇದು ಅನ್ವಯಿಸುತ್ತಾ? ಯಾಕಂದರೆ ಸಿಟೀಲಿ ನಾವು ಕಲುಷಿತ ಗಾಳಿಲಿ ಮತ್ತು ಕಂಪನಿಗಳಲ್ಲಿ ಏರ್ ಕಂಡೀಷನ್ ಇರೋ ಕೋಣೆಯಲ್ಲಿ ಇರಬೇಕು. ಆದ್ದರಿಂದ ದಯವಿಟ್ಟು ಭೂತಶುದ್ಧಿ ಪ್ರಕ್ರಿಯೆ ಬಗ್ಗೆ ವಿವರಿಸ್ತೀರಾ? ನಿಮ್ಮ ಕಂಪನಿಗೆ ನೀವು ಏರ್ ಕಂಡೀಷನ್ ಇಲ್ಲದೆ ಕೆಲಸ ಮಾಡ್ತೀನಿ ಅಂದರೆ ಅವ್ರಿಗೆ ತುಂಬ ಸಂತೋಷ ಆಗತ್ತೆ, ಅವ್ರಿಗೆ ತುಂಬ ಹಣ ಉಳಿತಾಯ ಆಗತ್ತೆ ಅಲ್ವಾ? ಅದು ನಿಮಗೆ ಅನೇಕ ವಿಧದಲ್ಲಿ ಒಳ್ಳೇದು ಕೂಡ. ಆದರೆ ಈಗ ಸಿಟಿಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವು ಕಿಟಕಿ ತೆಗೆದ್ರೆ ತಂಗಾಳಿ ಬರಲ್ಲ, ಹೊಗೆ ಬರುತ್ತೆ, ವಾಸನೆ ಬರುತ್ತೆ, ಧೂಳು ಬರುತ್ತೆ. ಹಾಗಾಗಿ ಇದು ಅನುಕೂಲವಾಗಿದೆ. ಆದರೆ 24 ಗಂಟೆನೂ ಅಲ್ಲಿ ಕೂತ್ಕೋಬೇಕಿಲ್ಲ, ಕೆಲಸಕ್ಕಷ್ಟೇ. ಸಾಧ್ಯ ಆದಾಗೆಲ್ಲ ವಾಕ್ ಮಾಡಿ. ಮತ್ತು ಹೇಗಿದ್ರು 72% ನೀರು, 12% ಭೂಮಿ, 6% ಅಷ್ಟೇ ಗಾಳಿ. ಆ 6% ಗಾಳಿಲೂ, ಗಾಳಿ ಅಂದರೆ ಬರೀ ಉಸಿರಲ್ಲ, ಇಲ್ಲಿರೋ 6% ಗಾಳಿಲಿ 1%ಗಿಂತ ಕಮ್ಮಿ ನೀವು ಉಸಿರಾಡ್ತಿರೋ ಗಾಳಿ, ಮಿಕ್ಕಿದ್ದು ಅಲ್ಲಿದೆ ಅಷ್ಟೇ. ಕೆಲವರಿಗೆ ಅದು ಮೆದುಳಿನಲ್ಲಿ ಹೆಚ್ಚಾಗಿರುತ್ತೆ. ಇಲ್ದಿದ್ರೆ ದೇಹದ ಪ್ರತಿ ಕೋಶದಲ್ಲೂ ಗಾಳಿ ಇದೆ. ಹಾಗಾಗಿ ನೀವು ಗಾಳಿ ಅಂದಾಗ ಅದು ಉಸಿರು ಮಾತ್ರ ಅಲ್ಲ, 6% ಗಾಳಿ ದೇಹದ ಪ್ರತಿಯೊಂದು ಕೋಶದಲ್ಲೂ ಇದೆ. ಒಂದಷ್ಟನ್ನು ಮೆದುಳಿನಿಂದ ತೆಗೆದು ಬಿಡಿ ಅಷ್ಟೇ, ಚೆನ್ನಾಗಿರುತ್ತೆ. ಶ್ವಾಸಕೋಶ, ಹೃದಯ, ಸ್ನಾಯುಗಳಲ್ಲಿದ್ದರೆ ಒಳ್ಳೆಯದು. ಆಮ್ಲಜನಕ ಇದ್ದರೆ ಅವು ಚೆನ್ನಾಗಿ ಕೆಲಸ ಮಾಡುತ್ತೆ. ಗೊತ್ತು ತಾನೆ? ಆಮ್ಲಜನಕ ಕಡಿಮೆ ಆದರೆ ಸ್ನಾಯುಗಳು ಪೆಡಸಾಗತ್ವೆ. ಯಾಕಂದರೆ ಅವಕ್ಕೆ ಗಾಳಿ ಬೇಕು, ಇಲ್ದಿದ್ರೆ ಕೆಲಸ ಮಾಡಲ್ಲ. ನೀರು 72% ಅಷ್ಟಿದೆ. ಸೊ ಮ್ಯಾಕ್ಸಿಮಮ್ ಕೇರ್ ಶುಡ್ ಬಿ ಟೇಕನ್ ಅಬೌಟ್ ದ ವಾಟರ್ ಬಿಕಾಸ್ ಇಟ್ 72%. ಹಾಗಾಗಿ ನೀರಿನ ಬಗ್ಗೆ ಅತ್ಯಧಿಕ ಕಾಳಜಿ ವಹಿಸಬೇಕು, ಯಾಕಂದ್ರೆ ಅದು 72% ಅಷ್ಟಿದೆ. ನೀವೊಂದು ಪರೀಕ್ಷೆಗೆ ಹೋಗ್ತಿದ್ರೆ, ನೀವು ಫಿಸಿಕ್ಸ್ ಪರೀಕ್ಷೆಗೆ ಹೋಗ್ತಿದ್ದೀರಾ ಅಂದ್ಕೊಳ್ಳೋಣ. ಅದರಲ್ಲಿ ನೀರು, ಭೂಮಿ ಎಲ್ಲ ಇದೆ. ಆದರೆ ನೀರಿನ ವಿಷಯಕ್ಕೆ 72 ಮಾರ್ಕ್ಸ್ ಇದ್ದರೆ ಸಹಜವಾಗಿ ನೀರಿನ ಬಗ್ಗೆ ಓದೋದಕ್ಕೆ ಜಾಸ್ತಿ ಸಮಯ ವಿನಿಯೋಗಿಸ್ತೀರಾ ಅಲ್ವಾ? ನೀರಿನ ಬಗ್ಗೆ ಓದ್ತೀರಾ, ಹೌದಾ ಅಲ್ವಾ? ಗಾಳಿ 6% ಅಷ್ಟೇ, ನೀವು ಅದನ್ನು ಓದ್ದೇನು ಇರಬಹುದು, ಯಾಕಂದರೆ ನಿಮಗೆ 94 ಸಾಕು. ನೀರನ್ನು ಓದಲೇಬೇಕು, ಯಾಕಂದರೆ ಅದು 72% ಅಷ್ಟಿದೆ. ನೀವು ನೀರಿನ ಬಗ್ಗೆ ಅಪಾರ ಕಾಳಜಿ ವಹಿಸಬೇಕು, ಯಾಕಂದರೆ ಅದು 72% ಅಷ್ಟಿದೆ. ಅದಲ್ಲದೆ ಅದಕ್ಕೆ ಅಗಾಧ ಜ್ಞಾಪಕ ಶಕ್ತಿ ಇದೆ. ನಾನು ಇದರ ಮುಚ್ಚಳ ತೆಗೆದ್ರೆ ಅಥವಾ ಮುಚ್ಚಳ ತೆಗಿದೇನು, ನಾನು ನೀರಿಗೆ ಏನಾದರೂ ಹೇಳಿದರೆ ಅದು ನೆನ್ಪಿಟ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ತುಂಬ ಪ್ರಯೋಗಗಳು ನಡೆದಿವೆ. ನೀವು ನೀರು ಸರಬರಾಜು ಕೇಂದ್ರದಿಂದ ನೀರನ್ನು ನಿಮ್ಮ ಮನೆಗೆ ಪಂಪ್ ಮಾಡ್ತೀರಾ. ಅದು 50 ಬೆಂಡ್ಗಳ ಮೂಲಕ ಹೋಯಿತು ಅಂದುಕೊಳ್ಳೋಣ. ಬಲವಂತವಾಗಿ ಪಂಪ್ ಆಗಿರುತ್ತೆ, ಒತ್ತಡದಲ್ಲಿ ಸಾಮಾನ್ಯವಾಗಿ ಮಾಡೋ ಥರ. ನೀವಿರೋದು ಅಪಾರ್ಟ್ಮೆಂಟ್ನ 12ನೇ ಮಹಡಿಲಿ, ಇನ್ನೂ ಒತ್ತಡ ಹಾಕಿ ಮೇಲೆ ಕಳಿಸ್ಬೇಕು. ಈಗ ಹೇಳ್ತಿದ್ದಾರೆ 50 ಬೆಂಡ್ಗಳ ಮೂಲಕ ಹಾದು ಹೋದರೆ ನೀರಿನ 60% ವಿಷಯುಕ್ತವಾಗುತ್ತೆ ಅಂತ. ನಲ್ಲಿನಲ್ಲಿ ಬಂದ ಕೂಡಲೇ ನೀವು ಅದನ್ನು ಕುಡಿದ್ರೆ ಅದು ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ವಿಷದ ಥರ ಕೆಲಸ ಮಾಡುತ್ತೆ. ನೀರನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಟರೆ ಅದು ತಂತಾನೇ ಸರಿ ಹೋಗುತ್ತೆ, ಯಾಕಂದರೆ ಅದು ರಾಸಾಯನಿಕ ವಿಷ ಅಲ್ಲ, ಅದು ಅಣುಗಳ ಹಂತದ್ದು. ಅಣುಗಳಲ್ಲಿ ಏನೋ ಬದಲಾಗ್ತಿದೆ, ರಾಸಾಯನಿಕ ಬದಲಾವಣೆ ಆಗ್ತಿಲ್ಲ. ಇದಕ್ಕಾಗೇ ಹಳೆ ಕಾಲದಲ್ಲಿ ಅಜ್ಜಿ ಅಂದರು ಹೇಳ್ತಿದ್ದಿದ್ದು, ಯಾವಾಗಲೂ ನೀರನ್ನು ತಂದು ರಾತ್ರಿ ಪೂರ್ತಿ ಮನೆಯಲ್ಲಿಡಿ, ಸ್ವಚ್ಛವಾಗಿರೋ ಪಾತ್ರೆಯಲ್ಲಿಟ್ಟು ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ,
ಅದರ ಮೇಲೊಂದು ಹೂವಿಡಿ ಅಲ್ವಾ? ಸಾಂಪ್ರದಾಯಿಕ ಮನೆಗಳಲ್ಲಿ ಮಾರನೇ ದಿನ ಬೆಳಗ್ಗೆನೇ ಅದನ್ನು ಕುಡಿತಿದ್ದಿದ್ದು, ಮನೆಯೊಳಗೆ ತಂದು ಕೂಡಲೇ ಅದನ್ನ ಕುಡಿತಿರಲಿಲ್ಲ. ಯಾಕಂದರೆ ಅದರಲ್ಲಿ ಎಲ್ಲ ಥರದ ನೆನಪುಗಳಿರುತ್ತವೆ. ತುಂಬ ಸಂಪ್ರದಾಯಸ್ಥರ ಮನೆಯಲ್ಲಿ ಪ್ರತಿದಿನ ನೀರಿನ ಮಡಿಕೆಗೂ ಪೂಜೆ ಮಾಡ್ತಾರೆ. ಹೌದು, ನೀರು ಬಂದ ಕೂಡಲೇ ಕುಡಿಬಾರ್ದು, ಅದನ್ನು ಹಿಡಿದಿಟ್ಟು ಅದು ತಾನು ಶೇಖರಿಸಿರೋ ಅಸಂಬದ್ಧನೆಲ್ಲ ಕಳ್ಕೊಳ್ಳೋ ಅಷ್ಟು ಸಮಯ ಕೊಡಿ, ಆಗದು ನೀವು ಕುಡಿಯೋದಕ್ಕೆ ಸೂಕ್ತವಾಗುತ್ತೆ. ನೀರಿನ ಬಗ್ಗೆ ಕಾಳಜಿ ವಹಿಸಬೇಕು, ಯಾಕಂದ್ರೆ ಅದು 72% ಫಸ್ಟ್ ಕ್ಲಾಸ್ ಅಲ್ವಾ, ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ. ನಂತರ ಬರೋದು ಆಹಾರ, ಯಾಕಂದರೆ ಅದು ಭೂಮಿ, 12%, ಅದು ಗಣನೀಯ ಅಲ್ವಾ. ಆದ್ದರಿಂದ ನಿಮ್ಮೊಳಗೆ ಆಹಾರ ಹೇಗೆ ಸೇರುತ್ತೆ, ಯಾರ ಕೈಯಿಂದ ನಿಮ್ಮ ಬಳಿ ಬರುತ್ತೆ, ಅದನ್ನು ಹೇಗೆ ತಿಂತೀರಾ, ಅದರ ಜೊತೆ ಹೇಗೆ ವರ್ತಿಸ್ತೀರಾ, ಇವೆಲ್ಲ ಮುಖ್ಯ. ನಂತರ ಬರೋದು ಗಾಳಿ, 6%. ಆ 6%ನಲ್ಲಿ 1% ಅಥವಾ ಅದಕ್ಕಿಂತ ಕಮ್ಮಿ ನಿಮ್ಮ ಉಸಿರು, ಮಿಕ್ಕಿದ್ದು ಬೇರೆ ರೀತಿಲಿ ನಡೀತಿದೆ. ವಿಶೇಷವಾಗಿ ನಿಮಗೆ ಮಕ್ಕಳಿದ್ದರೆ ಇದು ಮುಖ್ಯ. ತಿಂಗಳಿಗೆ ಒಂದು ಸರ್ತಿಯಾದರೂ ಅವರನ್ನು ಹೊರಗೆ ಕರ್ಕೊಂಡು ಹೋಗಿ. ಹಾಳಾದ ಸಿನಿಮಾಗಲ್ಲ, ಅಲ್ಲೂ ಎಲ್ಲರ ಅಸಂಬದ್ಧವನ್ನೇ ಉಸಿರಾಡ್ತೀರಿ. ಅಲ್ಲಿನ ಗಾಳಿ ಪ್ರಭಾವಕ್ಕೊಳಗಾಗತ್ತೆ, ಅಲ್ಲಿನ ಶಬ್ದ, ಉದ್ದೇಶಗಳು, ಭಾವನೆಗಳು, ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಅಸಂಬದ್ಧ, ಜನರ ಮನಸ್ಸಿನಲ್ಲಿ ಪ್ರತಿಫಲಿಸ್ತಿರೋ ಅಸಂಬದ್ಧ, ಹಿಂಸೆ, ಲೈಂಗಿಕತೆ, ದುರಾಸೆ ಇತ್ಯಾದಿಗಳೆಲ್ಲ ಹಾಲಿನಲ್ಲಿರೋ ಸೀಮಿತ ಗಾಳಿಯನ್ನು ಅಗಾಧವಾಗಿ ಪ್ರಭಾವಿಸುತ್ತೆ. ಹಾಗಾಗಿ ಅವರನ್ನು ಫಿಲ್ಮಿಗೆ ಕರ್ಕೊಂಡು ಹೋಗೋ ಬದಲು ನದಿಗೆ ಕರ್ಕೊಂಡು ಹೋಗಿ, ಈಜು ಕಲಿಸಿ, ಬೆಟ್ಟ ಹತ್ತಿ. ಪರ್ವತ ಎಲ್ಲಿದೆ ಸದ್ಗುರು, ಹಿಮಾಲಯ ಅಷ್ಟು ದೂರ ಇದೆ? ನಿಮ್ಮ ಮಗುಗೆ ಚಿಕ್ಕ ಗುಡ್ಡ ಕೂಡ ಪರ್ವತಾನೆ, ಹೌದಾ? ಒಂದು ಚಿಕ್ಕ ಬಂಡೆ ಕೂಡ, ಅದನ್ನೇ ಹತ್ತಿ ಅದರ ಮೇಲೆ ಕೂತ್ಕೊಳ್ಳಿ. ಮಕ್ಕಳು ಹಿಗ್ಗಿ ನಲಿದಾಡ್ತಾರೆ, ಗಟ್ಟಿಮುಟ್ಟಾಗ್ತಾರೆ, ನೀವು ಗಟ್ಟಿಮುಟ್ಟಾಗ್ತೀರ. ಅದಲ್ಲದೆ ನಿಮ್ಮ ದೇಹ ಮತ್ತು ಮನಸ್ಸು ಬೇರೆ ಥರ ಕಾರ್ಯಗೈಯುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಸೃಷ್ಟಿಕರ್ತನ ಸೃಷ್ಟಿಯೊಂದಿಗೆ ಸಂಪರ್ಕದಲ್ಲಿರ್ತೀರ, ಬಹಳ ಮುಖ್ಯವಾದ ವಿಷಯ. ನೀವೇ ಸೃಷ್ಟಿಸಿರೋ ಅಸಂಬದ್ಧದ ಜೊತೆ ಅಲ್ಲ. ಹೌದು, ಈಗದ ಹಾಯಾಗಿದೆ, ಆದರೆ ಅದೇ ಎಲ್ಲ ಅಲ್ಲ. ಹೋಟೆಲ್ಗೆ ಹೋಗೋ ಬದಲು, ಫಿಲ್ಮಿಗೆ ಹೋಗೋ ಬದಲು, ಅಂಥ ಬೇರೆ ಜಾಗಕ್ಕೆ ಹೋಗೋ ಬದಲು ತಿಂಗಳಿಗೆ ಒಂದು ಸರ್ತಿ ಆದರೂ ಹೋಗಿ, ಏನೂ ಖರ್ಚಾಗಲ್ಲ. ಏನೂ ಖರ್ಚಾಗಲ್ಲ, ಅನ್ನ ಉಪ್ಪಿನಕಾಯಿ ತೊಗೊಂಡು ಹೋಗಿ ಅಲ್ಲಿ ತಿನ್ನಿ, ಹೇಗಿದ್ರೂ ತಿಂತೀರಾ, ಅದಕ್ಕೆ ದುಡ್ಡು ಖರ್ಚೇನೂ ಆಗಲ್ಲ. ನಿಮಗೆ ಬಸ್ ಅಥವಾ ಕಾರಿಗೆ ದುಡ್ಡು ಖರ್ಚು ಮಾಡಬಾರ್ದು ಅಂತಿದ್ರೆ ಇನ್ನೂ ಒಳ್ಳೆಯದು, ಸೈಕಲ್ ಹೊಡ್ಕೊಂಡು ಹೋಗಿ ಹೈದರಾಬಾದ್ ಆಚೆ 3 ಅಥವಾ 5 ಕಿಲೋಮೀಟರ್ ಹೋಗಿ, ಒಂದು ಬಂಡೆ ಮೇಲೆ ಕೂತ್ಕೊಳ್ಳಿ, ಅಲ್ಲಿ ಕಾಲ ಕಳೀರಿ, ಸೂರ್ಯನಿಗೆ ಮೈಯೊಡ್ಡಿ, ಸೂರ್ಯನ ಬೆಳಕು, ಗಾಳಿ, ಒಳ್ಳೆ ನೀರು ಸಿಗೋದು ಬಹಳ ಮುಖ್ಯ. ಆಮೇಲೆ ವಾಪಸ್ ಬನ್ನಿ, ಇದೇ ನಿಮ್ಮ ಭೂತ ಶುದ್ಧಿ. ನೈಸರ್ಗಿಕವಾಗಿ ಇದು ಭೂತಶುದ್ಧಿಯ ಶ್ರೇಷ್ಠ ಪ್ರಕಾರ ಅಲ್ಲ, ಆದರೂ ಒಂದು ರೀತಿಯ ಭೂತಶುದ್ಧಿ. ಅದನ್ನೇ ಹೇಳ್ತಾ ಇದ್ದಿದ್ದು, ಆಹಾರ ನೀರಿನ ಬಗ್ಗೆ ಕಾಳಜಿ ವಹಿಸಿ. ಗಾಳಿ ಯಾವಾಗಲೂ ನಿಮ್ಮ ಕೈಯಲ್ಲಿರಲ್ಲ, ಯಾಕಂದರೆ ನೀವು ಸಿಟಿಲಿದ್ದೀರಾ. ಆದರೆ ನೀರು ಆಹಾರದ ಕಾಳಜಿ ವಹಿಸ್ಬೋದು, ಮತ್ತು ನಿಮ್ಮೊಳಗೆ ಯಾವ ಥರದ ಕಿಚ್ಚು ಉರಿತಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಕಾಳಜಿ ವಹಿಸ್ಬೋದು. ಸೂರ್ಯನ ಬೆಳಕು ಕಲ್ಮಶವಾಗಿಲ್ಲ ಅಲ್ವಾ, ದಿನಾಗಲೂ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ. ಪ್ರತಿದಿನ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ, ಯಾಕಂದರೆ ಸೂರ್ಯನ ಬೆಳಕು ಇನ್ನೂ ಪರಿಶುದ್ಧವಾಗಿದೆ ಅಲ್ವಾ. ಅದೃಷ್ಟವಶಾತ್ ಯಾರಿಗೂ ಅದನ್ನು ಮಲಿನಗೊಳಿಸ್ಲಿಕ್ಕಾಗಲ್ಲ. ಮತ್ತು ನಿಮ್ಮೊಳಗೆ ಯಾವ ರೀತಿಯಾದ ಕಿಚ್ಚು ಉರಿತಿದೆ, ದುರಾಸೆಯ ಕಿಚ್ಚೋ, ದ್ವೇಷದ ಕಿಚ್ಚೋ, ಅಸಮಾಧಾನದ ಕಿಚ್ಚೋ, ಕೋಪದ ಕಿಚ್ಚೋ, ಪ್ರೀತಿಯ ಕಿಚ್ಚೋ, ಕರುಣೆಯ ಕಿಚ್ಚೋ, ನಿಮ್ಮೊಳಗೆ ಯಾವ ರೀತಿ ಕಿಚ್ಚು ಉರಿತಿದೆ ಅನ್ನೋ ಕಾಳಜಿ ವಹಿಸಿ. ಆಗ ನಿಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಚಿಂತಿಸೋದು ಬೇಡ, ಅದು ತಾನೇ ಸರಿ ಹೋಗುತ್ತೆ.